ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು KCET ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ನ ಯೂಸ್ ಏನು, ಮಾಕ್ ಅಲಾಟ್ಮೆಂಟ್ ನಂತರ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗತ್ತಾ, ಹಾಗೆ ಆಪರ್ಚುನಿಟಿ ಎಡಿಟ್ ಮಾಡೋದಕ್ಕಾಗತ್ತಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋ ತಿಳ್ಕೊಳ್ತಾ ಇದ್ದೇವೆ. ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ, ವಿಡಿಯೋ ತಪ್ಪದೆ ಲೈಕ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸೈರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಹೈಯೆಸ್ಟ್ ಪ್ಯಾಕೇಜ್ 16 lakh ಪರ್ ಆನಮ್, ಹಾಗೆ ಎವರೇಜ್ ಪ್ಯಾಕೇಜ್ 4.8 lakh ಪರ್ ಆನಮ್ ಇದೆ. ನಂತರ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಸಂದರ್ಭದಲ್ಲಿ ಸಹಾಯ ಆಗೋ ರೀತಿ RPA, ಪೆಗಾ, ಅಜ್ಯೂರ್ ಮುಂತಾದ ಸರ್ಟಿಫಿಕೇಟ್ ಕೋರ್ಸನ್ನು ಇವರು ಪ್ರೊವೈಡ್ ಮಾಡ್ತಾರೆ. ನಂತರ ಹಲವಾರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿಗಳ ಜೊತೆಗೆ MOU ಸೈನ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಕಂಪ್ನಿಗಳಲ್ಲಿ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ NIRF ಅವರು ಈ ಕಾಲೇಜ್ಗೆ ಇನೋವೇಷನ್ಗೋಸ್ಕರ 151-300 ರ್ಯಾಂಕ್ ಬ್ಯಾಂಡ್ ಅನ್ನು ನೀಡಿದ್ದಾರೆ. ಈ ಕಾಲೇಜ್ನ ಕೋಡ್ E086 ಆಗಿರುತ್ತೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದರೀತಿ ಡಾಕ್ಯುಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾನೆ, ಅದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ನೀವೀಗ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ, ಕಾಲೇಜ್ಗಳ ಹೆಸರನ್ನು ನಿಮ್ಮ ಪ್ರಯಾರಿಟಿ ಪ್ರಕಾರ ಎಂಟ್ರಿ ಮಾಡಿದ್ದೀರಾ. ನಂತರ ನಿಮಗೆ ಈಗಾಗಲೇ KCET ರ್ಯಾಂಕಿಂಗನ್ನು ಕೊಟ್ಟಿದ್ದರು. ಸೊ ಆ KCET ರ್ಯಾಂಕಿಂಗ್ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಅದನ್ನು ಕನ್ಸಿಡರ್ ಮಾಡಿ ನಮ್ಮ KA ದವರು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಇದನ್ನು ಮಾಕ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಈ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ಎಕ್ಸಾಮ್ ಬರ್ತಿದ್ದಲ್ಲ ನೀವು, ಸೊ ಸೆಕೆಂಡ್ PUC ಫೈನಲ್ ಎಕ್ಸಾಮ್ಗಿಂತ ಮೊದಲು ಪ್ರಿಪರೇಟರಿ ಎಕ್ಸಾಮ್ ಅಂತ ಮಾಡಿದರು. ಪ್ರಿಪರೇಟರಿ ಎಕ್ಸಾಮನ್ನು ಯಾಕೆ ಮಾಡಿದರು, ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮನ್ನು ಯಾವ ರೀತಿ ಬರೀತಾರೋ ಅದೇ ರೀತಿ ಎಕ್ಸಾಮನ್ನು ಬರೀಲಿ, ಮತ್ತು ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ, ಫೈನಲ್ ಎಕ್ಸಾಮ್ ಆದಾಗ ವಿದ್ಯಾರ್ಥಿಗಳು ಯಾವುದೇ ಮಿಸ್ಟೇಕ್ ಮಾಡದೆ ಎಕ್ಸಾಮ್ ಬರೆದು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಪ್ರಿಪರೇಟರಿ ಎಕ್ಸಾಮ್ ನಡೆಸಿದರು. ಅದೇ ರೀತಿ ಮಾಕ್ ಅಲಾಟ್ಮೆಂಟ್ ಪ್ರಿಪರೇಟರಿ ಎಕ್ಸಾಮ್ ರೀತಿ ಆಗಿರುತ್ತೆ ಅಥವಾ ಡೆಮೋ ರೀತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿದ್ದೀರಾ, ಹಾಗೆ ನಿಮ್ಮ ರ್ಯಾಂಕ್ ಏನಿದೆ ಅದರ ಪ್ರಕಾರ ಒಂದು ಸೀಟನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಈಗ ಆಪ್ಷನ್ ಎಂಟ್ರಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಮಿಸ್ಟೇಕ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಯಾವುದೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಆ ಮಿಸ್ಟೇಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ಏನು ಮಾಡಿದ್ದಿದೆ ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಯಾವ್ಯಾವ ರೀತಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ ಇದೇ ವಿಡಿಯೋದಲ್ಲಿ, ಸರಿನಾ? ಸರಿ, ಈಗ ಆ ಮಿಸ್ಟೇಕನ್ನು ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ, ಡೆಮೋ ರೀತಿ. ಮಾಕ್ ಅಲಾಟ್ಮೆಂಟ್ ನಂತರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಆಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇಲ್ಲ, ಈಗಾಗಲೇ ಹೇಳಿದೆ ಅಲ್ವಾ, ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ ಅದರ ಪ್ರಕಾರ ನಿಮಗೆ ಈ ಒಂದು ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಆ ಸಂದರ್ಭದಲ್ಲಿ ಅದೇ ಕಾಲೇಜ್ ನಿಮ್ಗೆ ಸಿಗಬಹುದು, ಸಿಗದೇನೂ ಇರಬಹುದು, ಬೇರೆ ಯಾವುದೇ ಕಾಲೇಜ್ ಕೂಡ ಅಲಾಟ್ ಮಾಡಬಹುದು. ಯಾಕೆ ಹೇಳಿ, ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ತುಂಬ ವಿದ್ಯಾರ್ಥಿಗಳು ಎಡಿಟ್ ಮಾಡ್ತಾರೆ, ನೀವು ಕೂಡ ಎಡಿಟ್ ಮಾಡಬಹುದು, ಸರಿನಾ? ಯಾಕೆ, ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಯಾವುದೊಂದು ಕಾಲೇಜ್ ಇಷ್ಟ, ಅವರು ಯಾವುದೋ ಒಂದು ಮಿಸ್ಟೇಕ್ ಮಾಡಿ ಫಸ್ಟ್ ಪ್ರಯಾರಿಟಿಗಾಗಿ ಆ ಕಾಲೇಜ್ ಸೆಟ್ ಮಾಡಿದೆ, ಫಿಫ್ತ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿರಬಹುದು, ಬೇಡದೇ ಇರುವಂತಹ ಯಾವುದೊಂದು ಕಾಲೇಜನ್ನು ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಈಗ ಸೀಟ್ ಅಲಾಟ್ಮೆಂಟ್ ಎಲ್ಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಆ ಫಸ್ಟ್ ಪ್ರಯಾರಿಟಿ ಏನಿದೆ ಅದನ್ನೇ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಸಿಗದೇ ಇದ್ರೆ ಮಾತ್ರ ಸೆಕೆಂಡ್ ಪ್ರಯಾರಿಟಿ ಅಲಾಟ್ ಮಾಡ್ತಾರೆ, ಸೆಕೆಂಡ್ ಪ್ರಯಾರಿಟಿ ಕೂಡ ಸಿಗದಿದ್ರೆ ಥರ್ಡ್ ಪ್ರಯಾರಿಟಿ ಅಲಾಟ್ ಮಾಡ್ತಾರೆ. ಈಗ ಆ ಸ್ಟೂಡೆಂಟ್ಗೆ ಇಷ್ಟ ಇರುವಂಥ ಕಾಲೇಜ್ ಅವರು ಫಿಫ್ತ್ ಪ್ರಯಾರಿಟಿಯಾಗಿ ಸೆಟ್ ಮಾಡಿದ್ದಾರೆ, ಯಾವುದೋ ಒಂದು ಕಾಲೇಜನ್ನು ಫಸ್ಟ್ ಪ್ರಯಾರಿಟಿಯಾಗಿ ಸೆಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಅವರಿಗೆ ಸೀಟ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ಅಡ್ಮಿಷನ್ ಮಾಡ್ಬೇಕಾಗಿ ಬರತ್ತಾ? ಆ ರೀತಿ ಆಗಬಾರ್ದು ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ, ನಾ ಇದನ್ನು ಫಸ್ಟ್ ಪ್ರಯಾರಿಟಿಯಾಗಿ ಸೆಟ್ ಮಾಡಬಾರ್ದಿತ್ತು, ಮಿಸ್ಟೇಕ್ ಆಗಿ ಮಾಡಿದ್ದೀನಿ, ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟ್ ಆದ ನಂತರ, ಸರಿನಾ? ಸೊ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡ್ತಾರೆ ಹೇಳಿ, ಚಿಕ್ಕದಾಗಿ ಹೇಳೋದಾದ್ರೆ ಏನು ಮಿಸ್ಟೇಕ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ, ಆ ಮಿಸ್ಟೇಕನ್ನು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಒಳಗಡೆ ಸರಿಪಡಿಸ್ಕೊಳ್ಳಿ, ಅದರ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಷ್ಟು ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ ಮಾಕ್ ಅಲಾಟ್ಮೆಂಟ್ನ ನಂತರ ಅಂತ ಹೇಳಿದೆ. ಸೊ ಯಾವ್ಯಾವ ರೀತಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜನ್ನು ಎಂಟ್ರಿ ಮಾಡಿರ್ತಾರೆ. ಇದನ್ನು ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ, ಈ ರೀತಿ ಹಲವಾರು ಕಾಲೇಜ್ಗಳನ್ನು ಪ್ರಯಾರಿಟಿ ಪ್ರಕಾರ ಎಂಟ್ರಿ ಮಾಡಿರ್ತಾರೆ. ಈಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆ ಪ್ರಯಾರಿಟಿ ಆರ್ಡರ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ, ಈಗ ಎಕ್ಸಾಂಪಲ್ಗೆ
ಥರ್ಡ್ ಪ್ರಿಯಾರಿಟಿ ಆಗಿ ಸೆಟ್ ಮಾಡಿದಂತಹ ಕಾಲೇಜ್ ಹೆಸರೇನಿದೆ ಅದನ್ನು ನಾನೀಗ ಟೆಂತ್ ಪ್ರಿಯಾರಿಟಿ ಆಗಿ ಸೆಟ್ ಮಾಡ್ತೀನಿ. ಆ ರೀತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರಿನಾ? ಅಂದರೆ ಸ್ಟಾರ್ಟಿಂಗ್ ಯಾವುದೊಂದು ಪ್ರಯಾರಿಟಿ ಇದೆ ಅದನ್ನು ನೆಕ್ಸ್ಟ್ ಬೇರೆ ಯಾವುದೊಂದು ಪ್ರಯಾರಿಟಿಯಾಗಿ ಸೆಟ್ ಮಾಡ್ತೀರಾ. ಈ ರೀತಿ ಅದರ ಆರ್ಡರ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದನಂತರ ಆಪರ್ಚುನಿಟಿ ಸಂದರ್ಭದಲ್ಲಿ ಯಾವುದೊಂದು ಕಾಲೇಜ್ ಇದೆ ಅದು ನನಗೆ ಅಷ್ಟಾಗಿ ಇಷ್ಟ ಇಲ್ಲ, ಬಟ್ ಆಪರ್ಚುನಿಟಿಯಲ್ಲಿ ಎಂಟ್ರಿ ಮಾಡಿಬಿಟ್ಟಿದ್ದೀನಿ, ಬಟ್ ಆ ಕಾಲೇಜ್ ಅಕಸ್ಮಾತ್ ಸೀಟ್ ಅಲಾಟ್ ಆದರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಆ ರೀತಿ ಇತ್ತು ಅಂತ ಹೇಳಿದ್ರೆ ಆ ಆಪರ್ಚುನಿಟಿ ಲಿಸ್ಟ್ ಏನಿದೆ ಅದರಿಂದ ಆ ಕಾಲೇಜ್ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ? ಅದೇ ರೀತಿ ಈಗ ಆಪರ್ಚುನಿಟಿ ಏನಿದೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜೇ ಅಲಾಟ್ ಆಗಿಲ್ಲ, ಯಾಕೆ ಅವರು ತುಂಬ ಕಾಲೇಜ್ಗಳ ಹೆಸರನ್ನು ಎಂಟ್ರಿ ಮಾಡೇ ಇಲ್ಲ. ಅಂದರೆ ಅವರ ರ್ಯಾಂಕ್ ಪ್ರಕಾರ ಒಂದು 50 ಕಾಲೇಜ್ ಹೆಸರನ್ನು ಅವರು ಎಂಟ್ರಿ ಮಾಡಬೇಕಿತ್ತು, ಅವರದು 5 ಕಾಲೇಜ್ಗಳ ಹೆಸರನ್ನು ಎಂಟ್ರಿ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ, ಯಾಕೆ ಅವರು ಆಪರ್ಚುನಿಟಿ ಎಂಟ್ರಿ ಮಾಡಿದಂಥ ಕಾಲೇಜ್ ಇಲ್ಲ, ಅವರಿಗೆ ಸೀಟ್ ಸಿಗೋ ಚಾನ್ಸಸ್ ಇರಲ್ಲ, ಅದಕ್ಕೋಸ್ಕರ. ಆವಾಗ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಕಾಲೇಜ್ಗಳ ಹೆಸರನ್ನು ಕೂಡ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಸಂದರ್ಭದಲ್ಲಿ ಆ್ಯಡ್ ಮಾಡಬಹುದು. ಕ್ಲಿಯರ್ ಆಗ್ತದೆ ಇಷ್ಟು? ಅಂದರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಸಂದರ್ಭದಲ್ಲಿ ಕಾಲೇಜ್ಗಳ ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬಹುದು, ಬೇಡದೇ ಇರುವಂತಹ ಯಾವುದೇ ಒಂದು ಕಾಲೇಜ್ ಇದ್ರೆ ಅದರ ಹೆಸರನ್ನು ಡಿಲೀಟ್ ಮಾಡಬಹುದು. ನಂತರ ಹೊಸದಾಗಿ ಬೇರೆ ಕಾಲೇಜ್ಗಳ ಹೆಸರನ್ನು ಅದರ ಕೋರ್ಸಸ್ಗಳ ಹೆಸರನ್ನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಸಂದರ್ಭದಲ್ಲಿ ಆ್ಯಡ್ ಮಾಡಬಹುದು. ಈ ರೀತಿ ಆಪ್ಷನ್ಸ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಸಂದರ್ಭದಲ್ಲಿ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತೀರಾ, ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ, ಅದರಲ್ಲಿ ಯಾವುದೇ ಮಿಸ್ಟೇಕ್ ಆಗಿರಬಾರ್ದು. ಮಾಕ್ ಅಲಾಟ್ಮೆಂಟ್ ಆದಂತರ ಏನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ, ಅದರಲ್ಲಿ ಯಾವುದೇ ಮಿಸ್ಟೇಕ್ ಆಗೋದಕ್ಕೆ ಕೊಡಬೇಡಿ, ಕರೆಕ್ಟ್ ಆಗಿರುತ್ತೆ. ಅದರ ನಂತರ ಫೈನಲ್ ಆಪ್ಷನ್ ಎಂಟ್ರಿ ಏನಿದೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ ವಿದ್ಯಾರ್ಥಿಗಳು ಅಡ್ಮಿಷನ್ನ ಮಾಡಿಸಬಹುದು. ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ, ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸೊ ಅದನ್ನು ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ತಮಗೆ ಇಷ್ಟ ಇರುವಂತಹ ಕಾಲೇಜ್ ಸಿಕ್ಕರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ಕೊಳ್ಬಹುದು, ಇಲ್ಲದಿದ್ದರೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು. ಸರಿನಾ? ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.